ಸೊ ಇನ್ನೊಂದು ಕಡೆಗೆ ಬೆಳಗಾವಿಯಲ್ಲಿ ಮಹಾಮಳೆಯ ಸೆಕೆಂಡ್ ರೌಂಡ್ ಆಟ ಈಗ ಶುರುವಾಗಿದೆ. ಒಂದು ಹಂತದಲ್ಲಿ ಈಗಾಗಲೇ ನಾಲ್ಕೈದು ದಿನಗಳ ಹಿಂದೆ ಬಂದು ಕಡಿಮೆ ಆಯಿತಪ್ಪ ಅಂತ ನಿಟ್ಟುಸಿರು ಬಿಟ್ಟವರಿಗೆ ಮತ್ತೊಂದು ಶಾಕ್. ಈಗ ಮಹಾರಾಷ್ಟ್ರದ ಡ್ಯಾಮ್ಗಳಿಂದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಬೆಳಗಾವಿ ಚಿಕ್ಕೋಡಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಡಕಲ್ ಡ್ಯಾಮ್ನಿಂದ 40,000 ಅಲ್ಲ, ಈಗಾಗಲೇ ಅತಿ ಹೆಚ್ಚಿನ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದರೆ 40,000 ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗಿದೆ. ಗೋಕಾಕ್ ನಗರದ ಹೊರವಲಯದಲ್ಲಿನ ದನದ ಪೇಟೆಗೆ ನೀರು ನುಗ್ಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಮನೆ ಹಾಗೂ ಅಂಗಡಿಗಳಿಗೆ ನೀರು ನುಗ್ಗಿದೆ. ಪರಿಣಾಮ ಜನ ಈಗ ಕಷ್ಟವನ್ನು ಪಡ್ತಾ ಇದ್ದಾರೆ. ದನದ ಪೇಟೆ ಅಂತಂದರೆ ದನಗಳನ್ನು ಮಾರಾಟ ಮಾಡುವಂಥ ಪೇಟೆ ಹೆಸರದು. ಸೊ ದನದ ಪೇಟೆಗೆ ನೀರು ನುಗ್ಗಿಬಿಟ್ಟಿದೆ, ಹೊರವಲಯದಲ್ಲಿರೋದು, ಗೋಕಾಕ್ ನಗರದ ಹೊರವಲಯದಲ್ಲಿರೋದು. ಸೊ ಅಲ್ಲೆಲ್ಲ ಮನೆ ಮತ್ತು ಅಂಗಡಿಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಹಿಡಕಲ್ ಡ್ಯಾಮ್ನಿಂದ 40,000 ಕ್ಯೂಸೆಕ್ ನೀರು ಬಿಟ್ಟ ಪರಿಣಾಮ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಓಕೆ, ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ. ಮನೆ ಹಾಗೂ ಅಂಗಡಿಗಳಿಗೆ ನೀರು ನುಗ್ಗಿರೋದು ಗೋಕಾಕ್ ನಗರದ ಹೊರವಲಯದಲ್ಲಿದ್ದ ದನದ ಪೇಟೆಗೆ ನೀರು ನುಗ್ಗಿದೆ. ಮುಂಚೆ ಅಲ್ಲಿ ದನಗಳನ್ನೆಲ್ಲ ಮಾರಾಟ ಮಾಡೋಕ್ಕೆ ಬಳಸ್ತಾ ಇದ್ರು, ಬಟ್ ಅದು ಮಾರುಕಟ್ಟೆಯಾಗಿ ಈಗ ಪರಿಣಮಿಸ್ಬಿಟ್ಟಿದೆ. ದನದ ಪೇಟೆ ಅಂತಾನೆ ಹೆಸರು ಹಾಗೆ ಉಳ್ಕೊಂಡಿದೆ. ದನದ ಪೇಟೆ ಗೋಕಾಕ್ ತಾಲೂಕಿನ ಹೊರವಲಯದಲ್ಲಿರುವಂತಹ ಪೇಟೆ, ಅಲ್ಲೆಲ್ಲ ಮನೆಗಳಿಗೆ ಮತ್ತು ಅಂಗಡಿಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಜನ ಕಷ್ಟಪಡ್ತಾ ಇದ್ದಾರೆ, ಮನೆಯಲ್ಲಿರುವಂಥದ್ದನ್ನು ಅಂಗಡಿಗಳಲ್ಲಿರುವಂಥದ್ದನ್ನೆಲ್ಲ ಸಾಗಿಸ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಾ. ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಇವೆಲ್ಲ ಚೀಲದಲ್ಲಿ ತಂದಿಟ್ಕೊಂಡಿರ್ತಾರೆ ಅಂಗಡಿಗಳಲ್ಲಿ. ಅವನ್ನೆಲ್ಲ ಸಾಗಿಸ್ತಾ ಇದ್ದಾರೆ, ಕಾರಣ ನೀರೆಲ್ಲ ಬಂದುಬಿಟ್ರೆ ಅವೆಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಚಕ್ಕಡಿಯಲ್ಲಿ, ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಮನೆಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ, ಪರಿಸ್ಥಿತಿ ಕಷ್ಟ ಆಗಿದೆ ಅವರಿಗೆಲ್ಲ. ಸಹೋದರಿ ದಿಲೀಪ್ ಕುರುಂದ್ವಾಡೆ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಗುಡ್ ಮಾರ್ನಿಂಗ್. ಇವಾಗ ಯಾವ ಮಟ್ಟದಲ್ಲಿ ಈಗ ಜನ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ, ಮನೆಗಳಿಗೆ ಅಂಗಡಿಗಳಿಗೆಲ್ಲ ನೀರು ನುಗ್ಗಿರೋ ಪರಿಣಾಮ ಯಾವ ರೀತಿಯಾಗಿ ಪರಿಸ್ಥಿತಿ ಆಗಿದೆ, ಹೇಗಿದೆ ಅಲ್ಲಿ ತೋರಿಸಿ. ಅರುಣ್, ಈಗ ನಾವು ರಾಮದುರ್ಗ ನಗರದಲ್ಲಿ ಇದ್ದೀವಿ. ರಾಮದುರ್ಗದಿಂದ ಬೆಳಗಾವಿ ಹೋಗ್ತಕ್ಕಂತ ರಸ್ತೆ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು ತಾವು ಈಗ ನೋಡಬಹುದು. ಇನ್ನು ಹರಸಾಹಸ ಮಾಡಿ ಜನರು ಇಲ್ಲಿ ಹೋಗುವ ಟೂ ವೀಲರ್ದವರು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವಷ್ಟು ಟೂ ವೀಲರ್ಗಳು ಕೂಡ ಬಂದ್ ಆಗಿರುವಂಥದ್ದು ತಾವು ನೋಡಬಹುದು ಚಿತ್ರಗಳಲ್ಲಿ. ಇದು ರಾಮದುರ್ಗದಿಂದ ತುರೂರು ಬೆಳಗಾವಿ ಹೋಗ್ಬೇಕಂತ ಬೆಳಗಾವಿಗೆ ಹೋಗ್ಬೇಕಂತ ರಸ್ತೆ ಇದು. ಇದಕ್ಕಿಂತನೂ ಏನಂತಾರೆ ಜಾಸ್ತಿ ಆಗಿರತಕ್ಕಂಥ ಇಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಏನು ಮಲಪ್ರಭಾ ನದಿಯ ಒತ್ತಿಗೆ ಬಂದಂಥ ಈ ನೀರು. ಹೀಗಾಗಿ ರಾಮದುರ್ಗ ಸಂಪೂರ್ಣ ಒಂದು ಕಡೆ ಒಂದು ಭಾಗ ಏನಿದೆ ಸಂಪೂರ್ಣ ಒಂದು ಕಡೆ ನೀರು ಬಂದಿರುವಂಥದ್ದು. ಅರುಣ್, ಭಾಳಷ್ಟು ಹರಸಾಹಸ ಪಟ್ಟು ಇಲ್ಲಿ ಟೂ ವೀಲರ್ದವರು ದಾಟ್ತಾ ಇರುವಂಥದ್ದು ತಾವು ನೋಡ್ತಾ ಇದ್ದೀರಿ. ಅರುಣ್, ಯಾವ ಯಾವ ನೀರಿದು, ಮಳೆ ನೀರು ಬಂದು ನಿಂತಿರೋದಾ ಅಥವಾ ನದಿ ನೀರ ಈ ರೀತಿಯಾಗಿ ಬಂದು ತಲುಪಿರೋದಾ, ಎಲ್ಲಿಯ ನೀರಿದು ಅಂತ? ಇದು 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 ಏನಿದೆ ಅಲ್ಲ ಈ ಪಕ್ಕದಲ್ಲಿ ಇರತಕ್ಕಂಥ ಮಲಪ್ರಭಾ ನದಿ ಒತ್ತು ಅಂತ ಹೇಳ್ತೀವಿ, ಆ ಒತ್ತದಲ್ಲೇ ಬರೆದಂಥ ನೀರಿದು. ಮಲಪ್ರಭಾ ನದಿಗೆ ನಿನ್ನೆ ಬೆಳಿಗ್ಗೆ 15,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ರು, ಮತ್ತೆ ಇವತ್ತು 23,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ತಾವು ನೋಡ್ಬೋದು ಅಂತಾರೆ ಯಾವ ಥರ ಇಲ್ಲಿ ಗ್ಯಾರೇಜ್ ಇದೆ, ಆ ಗ್ಯಾರೇಜ್ಗೆ ಎಲ್ಲವೂ ಕೂಡ ನೀರು ಬಂದಿರುತ್ತದೆ. ಮತ್ತೆ ಈ ಕಡೆ ಮುಂದ್ಗಡೆ ಹೋಗ್ತಕ್ಕಂಥ ರಸ್ತೆ ಕಟ್ಟಾಗಿರೋದು ಅಲ್ಲಿ ಕೂಡ ಮರೆಗೆ ಬಂದಿರುವಂಥದ್ದು. ಮತ್ತೆ ಮೂರು ಶಾಲೆಗಳೇನಿದೆ ಶಾಲೆಗಳಿಗೂ ಕೂಡ ನೀರು ಬಂದಿರುವಂಥದ್ದು. ಒಂದು ಹಂತದಲ್ಲಿ ಏನಂತಂದ್ರೆ ರಾಮದುರ್ಗದ ಏನು ನಾಲ್ಕು ರಾಮದುರ್ಗ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನಾಲ್ಕು ಏನು ಗ್ರಾಮಗಳು ಅವಿಗೂ ಕೂಡ ನೀರು ಬಂದಿದೆ. ಒಟ್ಟಾರೆ ರಾಮದುರ್ಗ ತಾಲೂಕಿನಲ್ಲಿ 8 ಗ್ರಾಮಗಳಿಗೆ ನೀರು ಬಂದಿರುವಂಥದ್ದು. ತಾವು ನಾವು ತೋರಿಸ್ತೀವಿ ಚಿತ್ರಗಳು ಏನಂತಂದರೆ ಒಂದಿಷ್ಟು ಪ್ರಯತ್ನನ ಕೂಡ ಈ ಕಡೆಯಿಂದ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ದಾಟುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ರಾಮದುರ್ಗ ನಗರದ ಏನು ಮುಖ್ಯ ಏನು ಗಡಚಿ ಕ್ಷೇತ್ರ ಮಹಾದ್ವಾರ ಏನು ಮುಖ್ಯ ದ್ವಾರ ಇದೆ, ಮುಖ್ಯ ದ್ವಾರದಲ್ಲಿ ಇರ್ತಕ್ಕಂಥ ಕಂಡು ಬರ್ತಾ ಇರತಕ್ಕಂಥ ದೃಶ್ಯ ಇದು. ಹೀಗಾಗಿ ಅರುಣ್, ಭಾಳ ತೊಂದರೆ ಆಗ್ತಾ ಇರುವಂಥದ್ದು ರಾಮದುರ್ಗ ನಗರ ಮತ್ತು ತಾಲೂಕಿನ ಜನತೆಗೆ.
ಓಕೆ ಬೇರೆ ಯಾರಾದರೂ ಅಲ್ಲಿ ಬಂದು ಏನಾದರೂ ವಿಸಿಟ್ ಮಾಡಿ ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆಯಾ ಅಥವಾ ಇನ್ನು ಯಾವುದು ಕೂಡ ಆಗಿಲ್ವಾ ದಿಲೀಪ್ ಈಗ ರಾಮದುರ್ಗ ತಾಲೂಕು ಆಡಳಿತದವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ತಾವು ನೋಡಬಹುದು ಏನಂತಂದ್ರೆ ಇಲ್ಲಿ ಟೂರು ಕೂಡ ದಾಟ್ತಾ ಇದ್ದಾರೆ ರಾಮದುರ್ಗ ತಾಲೂಕು ಆಡಳಿತದವರು ರಾಮದುರ್ಗ ತಹಶೀಲ್ದಾರ್ ಏನಂದ್ರೆ ಗಿರೀಶ ಸಾಧ್ವಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತೆ ಸ್ಥಳೀಯ ಎಂಎಲ್ಎ ಅವರು ಕೂಡ ಒಂದು ಜನರನ್ನ ಶಿಫ್ಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹಾಗೆ ಹೇಳಿದ ಹಾಗೆ ಕೆಲವನೂರು ಮತ್ತೆ ಮುಲ್ಲಂಗಿ ಮತ್ತೆ ಏನು ಒಂದಿಷ್ಟು ಗ್ರಾಮದವರು ನಾವು ಹೋಗಂಗಿಲ್ಲ ಯಾಕಂದ್ರೆ ಕಳೆದ ಬಾರಿ ನಮಗೆ ಒಂದಿಷ್ಟು ಪರಿಹಾರನ ಕೊಡಲು ವಿಫಲ ಆಗಿದ್ರಿ ಅಂತ ಹೇಳಿ ಒಂದು ಆರೋಪನ ಮಾಡಿ ಅವರು ಒಂದಿಷ್ಟು ಪಟ್ಟು ಹಿಡಿದು ಕೂತಿರುವುದು ಈಗ ನಮಗೆ ಬರ್ತಾ ಇರೋ ಮಾಹಿತಿ ಅರುಣ್ ಓಕೆ ಕಳೆದ ಬಾರಿ ಏನು ಅನುಭವಿಸಿದ್ರು ನೋವನ್ನ ದಿಲೀಪ್ ನೀವು ಕೂಡ ಆ ಸ್ಥಳಕ್ಕೆಲ್ಲ ಹೋಗಿದ್ರಿ ನಾವು ಕೂಡ ಹೋಗಿದ್ವಿ ಆ ಸ್ಥಳದಲ್ಲಿ ಜನರಿಗೆ ಪರಿಹಾರ ಕಳೆದ ಬಾರಿ ಸಿಗ್ತಾ ಸಿಗಲಿಲ್ವಾ ಅಲ್ಲಿ ಇನ್ನೂ ಕೂಡ ಜನ ಅದೇ ರೀತಿಯಾದಂತ ನೋವನ್ನ ಅನುಭವಿಸ್ತಾ ಇದ್ದಾರಾ ಇನ್ನು ಯಾವ ರೀತಿಯಾದಂತ ಎಚ್ಚರಿಕೆಯನ್ನು ಈಗ ಜಿಲ್ಲಾಡಳಿತ ಕೊಡ್ತಾ ಇದೆ ಓಕೆ ಮತ್ತೆ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತೀವಿ ಇನ್ನುಳಿದಂತೆ ನಿಮಗೆ ನೋಡ್ತಾ ಇದ್ದೀರಾ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಈಗ ಎರಡನೇ ಆಟ ಮಳೆ ಹಚ್ಚಿಕೊಂಡಿದೆ ಮಹಾಮಳೆಯ ಸೆಕೆಂಡ್ ರೌಂಡ್ ಆಟ ಇದು ಮಹಾರಾಷ್ಟ್ರದ ಡ್ಯಾಮ್ಗಳಿಂದಲೂ ಕೂಡ ನೀರು ಅತಿ ಹೆಚ್ಚಾಗಿ ಬರ್ತಾ ಇದೆ ಸೊ ಹಾಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ ಒಂದು ಕಡೆಗೆ ಮಲಪ್ರಭಾ ನದಿಯ ನೀರು ಕೂಡ 24,000 ಕ್ಯೂಸೆಕ್ ನೀರನ್ನು ನವಿಲ್ತೀರ್ಥ ಡ್ಯಾಮ್ನಿಂದ ಬಿಟ್ಟಿರೋ ಪರಿಣಾಮ ಒಂದು 20 ಹಳ್ಳಿಗಳಿದ್ದಾವೆ ಅದರ ಆಸ್ಪಾಸ್ನಲ್ಲಿ ಮುಂದೆ ಸೊ ಆ ಎಲ್ಲ ಹಳ್ಳಿಗಳಿಗೆ ಸಮಸ್ಯೆ ಆಗುತ್ತೆ ಸಹಜವಾಗಿ ಈಗ ಸಮಸ್ಯೆ ಆಗಿದೆ ಅಲ್ಲೆಲ್ಲ ಇನ್ನೊಂದು ಕಡೆಗೆ ಕೃಷ್ಣಾ ನದಿ ನೀರಿನಿಂದಲೂ ಕೂಡ ಡ್ಯಾಮ್ಗಳಿಂದ ನೀರು ಬಿಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಅತಿ ಹೆಚ್ಚಾಗಿ ನೀರು ಬಿಡ್ತಾ ಇರೋ ಪರಿಣಾಮ ಕೃಷ್ಣಾ ನದಿ ತೀರದಲ್ಲೂ ಕೂಡ ಹಳ್ಳಿಗಳಲ್ಲಿ ಸಮಸ್ಯೆಗಳಿದ್ದಾವೆ ಬಸವಸಾಗರ ಡ್ಯಾಮ್ನಿಂದ ನೀರು ಬಿಡುಗಡೆಯನ್ನು ಮಾಡಿದ್ದಾರೆ ಪರಿಣಾಮ ಈಗ ಡ್ಯಾಮ್ನಿಂದ 2.60 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾದಗಿರಿಯ ಕೊಳ್ಳೂರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಯಾದಗಿರಿ ಮತ್ತು ರಾಯಚೂರು ಸಂಪರ್ಕ ಈಗ ಕಡಿತಗೊಂಡಿದೆ ಈಗ ಬರ್ತಾ ಇರುವಂಥ ಮಾಹಿತಿ ಯಾದಗಿರಿ ಮತ್ತು ರಾಯಚೂರು ಸಂಪರ್ಕ ಕಡಿತಗೊಂಡಿದೆ ಬಸವರಸಾಗರ ಡ್ಯಾಮ್ನಿಂದ 2.60 ಲಕ್ಷ ಕ್ಯೂಸೆಕ್ ಅಲ್ಲಿ ಗಮನಿಸ್ಕೊಳ್ಳಿ ನವಿಲ್ತೀರ್ಥ ಡ್ಯಾಮ್ನಿಂದ ಬಿಟ್ಟಿದ್ದು 24,000 ಕ್ಯೂಸೆಕ್ ಇಲ್ಲಿ ಬಿಟ್ಟಿರೋದು 2,60,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ ಸೊ ಸೇತುವೆ ಮುಳುಗಡೆಯಾಗಿದೆ ನನ್ನ ಸಹೋದರಿ ಸುನೀಲ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುನೀಲ್ ಈ ಭಾಗಗಳಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿ 24,000 ಕ್ಯೂಸೆಕ್ 25,000 ಕ್ಯೂಸೆಕ್ ನೀರನ್ನು ಬಿಟ್ಟರೇನೆ ಹಳ್ಳಿಗಳಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ ಮನೆಗಳೆಲ್ಲ ಮುಳುಗೋಗ್ಬಿಡುತ್ತೆ 2.60 ಲಕ್ಷ ಕ್ಯೂಸೆಕ್ ನೀರನ್ನು ಬಿಟ್ಟಿರೋ ಪರಿಣಾಮ ಎಷ್ಟು ಹಳ್ಳಿಗಳಿಗೆ ಇದರ ಎಫೆಕ್ಟ್ ಆಗಿದೆ ಎಷ್ಟು ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ದಾರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಸುನೀಲ್ ನಿಜಕ್ಕೂ ಅರುಣ್ ಇದು ಯಾದಗಿರಿಯ ಒಂದು ಕೃಷ್ಣ ನದಿ ಭಾಗದ ಜನರಿಗೆ ಎರಡನೇ ಹೊಡೆತ ಅಂತ ಹೇಳ್ಬೋದು ಕಳೆದ ಕೇವಲ 1 ತಿಂಗಳಿಂದ ಮಾತ್ರನೇ ಏನು 2,20,000 ಕ್ಯೂಸಸ್ ನೀರನ್ನ ಏನು ಡ್ಯಾಮ್ನಿಂದ ಹರಿಬಿಡಲಾಗಿತ್ತು ಆದರೆ ಈಗ ಮತ್ತೆ ನಿನ್ನೆ ರಾತ್ರಿಯಿಂದಲೇ 2,60,000 ಕ್ಯೂಸಸ್ ನೀರನ್ನ ಹರಿಬಿಡಲಾಗಿದೆ ಅದರ ಪರಿಣಾಮ ನಾನು ನಿಮಗೆ ತೋರಿಸ್ತೇನೆ ಈಗಾಗಲೇ ನೀವು ಹೇಳಿದಂತೆ ರಾಯಚೂರು ಮತ್ತು ಯಾದಗಿರಿ ಸಂಪರ್ಕ ಸೇತುವೆ ಏನು ಇದು ಮುಳುಗಿರುವಂಥದ್ದು ಈಗ ಅದು ಈಗ ಯಾದಗಿರಿ ಮತ್ತು ರಾಯಚೂರು ಸಂಪರ್ಕ ಈಗ ಸಂಪೂರ್ಣವಾಗಿ ಏನೋ ನಿಷೇಧವಾಗಿರುವಂತದ್ದು ಆದ್ರೆ ಬೆನ್ನಲ್ಲೇ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಈ ಪ್ರದೇಶವೆಲ್ಲ ಒಂದು ಭತ್ತ ನಾಟಿ ಮಾಡಿದಂತ ಪ್ರದೇಶ ಈ ಪ್ರದೇಶಗಳಿಗೆ ಈಗ ಸಾಗರದಂತೆ ಒಂದು ನದಿ ಹರಿದಂತೆ ನೀರು ಹರಿತಾ ಇದೆ ಇದು ಏನು ನಾವು ಕೆರೆ ಅಥವಾ ಒಂದು ನದಿಯಂತೆ ಕಾಣ್ತಾ ಇದೆ ಇದು ಯಾವುದೇ ರೀತಿಯ ನದಿ ಕೆರೆ ಅಲ್ಲ ಇದು ಬದಲಾಗಿ ಏನು ಭತ್ತ ನಾಟಿ ಮಾಡಿದಂತಹ ಒಂದು ಹೊಲ ಗದ್ದೆ ಈ ಗದ್ದೆ ನಿನ್ನೆ ರಾತ್ರಿ ಚೆನ್ನಾಗಿತ್ತು ಆದ್ರೆ ಇವತ್ತು ಈ ಒಂದು ಬೆಳೆ ಬೆಳೆದಂತ ರೈತನಿಗೆ ಶಾಕ್ ಆಗಿತ್ತು ಯಾಕಂದ್ರೆ ತನ್ನ ಹೊಲದಲ್ಲಿ ಸಂಪೂರ್ಣವಾಗಿ ಈಗ ನೀರು ನಿಂತುಕೊಂಡಿದೆ ಒಬ್ಬ ಮನುಷ್ಯ ಮುಳುಗುವಷ್ಟು ನೀರು ಈಗ ಗದ್ದೆಯಲ್ಲಿ ನಿಂತುಕೊಂಡಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಅನ್ನದಾತ ನಿಜಕ್ಕೂ ಕೂಡ ಏನು ಕಣ್ಣೀರನ್ನ ಹಾಕ್ತಾ ಇದ್ದಾನೆ ಯಾಕಂದ್ರೆ ಕಳೆದ ಬಾರಿ ಅಪಾರ ಒಂದು ನಷ್ಟವನ್ನ ಉಂಟು ಮಾಡಿತ್ತು ಹೀಗಾಗಿ ಇನ್ನೂ ಕೂಡ ಅದು ಕೆಲವು ಜನರಿಗೆ ಬೆಳೆ ಪರಿಹಾರ ಬಂದಿಲ್ಲ ಇಂತಹ ಒಂದು ವೇಳೆಯಲ್ಲಿ ಈಗ ಮತ್ತೆ ಈಗ ಹೊಲ ಗದ್ದೆಗಳಿಗೆ ನೀರು ನುಗ್ಗಿರುವಂತದ್ದು ಇದರ ಪಕ್ಕದಲ್ಲಿ ಅಂದ್ರೆ ಇದರ ಈ ಒಂದು ರಸ್ತೆ ಕಾಣ್ತಿದೆ ಈ ರಸ್ತೆಯನ್ನು ದಾಟಿ ನಾವು ಕೃಷ್ಣಾ ನದಿಗೆ ಹೋಗ್ಬೇಕು ಆದ್ರೆ ಈಗ ಕೃಷ್ಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರೋದ್ರಿಂದ ಈಗ ಹೊಲ ಗದ್ದೆಗಳಿಗೂ ಕೂಡ ಈಗ ನೀರು ಹರಿತಾ ಇರುವಂತದ್ದು ಅರುಣ್ ಓಕೆ ಸುನೀಲ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಓಕೆ ಇದು 2,60,000 ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ಬಿಡಲಾಗಿದೆ ಬಸವಸಾಗರ ಜಲಾಶಯದಿಂದ ಅದರ ಪರಿಣಾಮ
ಎಲ್ಲವೂ ಕೂಡ ನೀರು 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 ನೀರುಮಯವಾಗಿ ಹೋಗ್ಬಿಟ್ಟಿದೆ. ಹಳ್ಳಿಗಳಲ್ಲೂ ಕೂಡ ಅದರ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಕಾರಣ ಹಳ್ಳಿಗಳು ಮುಳುಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ.